ರಾಯಚೂರು ಜಿಲ್ಲೆಯ ಮಾನ್ವಿ ತಾಲೂಕಿನ ಹರವಿ ಗ್ರಾಮದ ಶಾಲಾ ಕಾಲೇಜು ವಿದ್ಯಾರ್ಥಿಗಳ ಗೋಳು ಕೇಳೋ ಯಾರು? ಗ್ರಾಮದಿಂದ ಮಾನ್ವಿ ಪಟ್ಟಣಕ್ಕೆ ಪ್ರತಿನಿತ್ಯವೂ ಸುಮಾರು 400 ವಿದ್ಯಾರ್ಥಿಗಳು ವಿದ್ಯಾಭ್ಯಾಸಕ್ಕಾಗಿ ಹೋಗ್ತಾರೆ. ಸರಿಸುಮಾರು 20 ಕಿಲೋಮೀಟರ್ ಇರುವಂತಹ ಮಾನ್ವಿ ಪಟ್ಟಣಕ್ಕೆ ವಿದ್ಯಾರ್ಥಿಗಳು ನಿಜಕ್ಕೂ ಹೋಗುವಂತಹ ವ್ಯವಸ್ಥೆ ನೋಡಿದ್ರೆ ಶೋಚನೀಯವಾಗಿದೆ. ಸಕಾಲಕ್ಕೆ ಬಸ್ಗಳ ಸೌಲಭ್ಯವಿಲ್ಲದೆ ವಿದ್ಯಾರ್ಥಿಗಳು ಪರದಾಡುವಂತಹ ಹೀನಾಯ ಪರಿಸ್ಥಿತಿ ಶುರುವಾಗಿದೆ. ಹಲವು ಬಾರಿ ಈ ವಿಷಯ ಕುರಿತು ಬಸ್ ಘಟಕದ ವ್ಯವಸ್ಥಾಪಕರಿಗೆ ಮನವಿ ಪತ್ರ ಕೊಟ್ಟರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಅಂತ ಜನರು ಆರೋಪ ಮಾಡುತ್ತಿದ್ದಾರೆ. ಇನ್ನು ಊರಿನ ಗ್ರಾಮಸ್ಥರು ಕೂಡ ಹಲವು ಬಾರಿ ಮನವಿ ಮಾಡಿಕೊಂಡ್ರು, ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ನಿಜಕ್ಕೂ ಅಧಿಕಾರಿಗಳ ನಾಚಿಕೆಗೇಡಿತನ ಅಂತ ಜನರು ಬೈಗುಳವನ್ನ ಹಾಕ್ತಿದ್ದಾರೆ. ಪಾಪ ಇತ್ತ ಬಸ್ ಇಲ್ಲದ ವಿದ್ಯಾರ್ಥಿಗಳು ದಿನನಿತ್ಯವೂ ಪರದಾಡ್ತಿದ್ದಾರೆ. ಬಸ್ ಅವಾಗ ಬರುತ್ತೆ ಇವಾಗ ಬರುತ್ತೆ ಅಂತ ಕಾದು ಕಾದು ನಿಜಕ್ಕೂ ವಿದ್ಯಾರ್ಥಿಗಳು ಬಂದ ದಾರಿಗೆ ಸುಂಕವಿಲ್ಲದಂತೆ ಮರಳಿ ಮನೆಗೆ ಹೋಗ್ತಾ ಇದ್ದಾರೆ. ಈಗಲಾದರೂ ಅಧಿಕಾರಿಗಳು ಎಚ್ಚೆತ್ತುಕೊಂಡು ಇತ್ತ ಜನಪ್ರತಿನಿಧಿಗಳು ಗಮನ ಹರಿಸಿಕೊಂಡು ಬಸ್ ವ್ಯವಸ್ಥೆ ಕಲ್ಪಿಸ್ತಾರಾ ಕಾದು ನೋಡಬೇಕಿದೆ. ದೇವ್ರ ಬಸ್ಸು ದೇವ್ರ ಬಸ್ ಮನೆ ತೊಂದ್ರೆ ಈಗ ನೀವ್ ಹೇಳಿ ಒಪ್ಕೊಂಡು ಹೋಗ್ಬಿಡ್ತೀರಿ ಮತ್ತೆ ಅದೇ ಪುನಃ ಮಾಡಿ ಮಾಡ್ರಿ ದಯವಿಟ್ಟು ಮಾಡ್ರಿ ನಮಗ ಬಂದು ಮಾಹಿತಿ ಮೇಡಮ್ ಅವ್ರೆ.